ನಿಮಗೆ ಚಿಕ್ಕ ಹುಡುಗಿ ಅಂದ್ರೆ ರಮ್ಯಾ ಅವರಿಗೆ ತುಂಬಾ ಏಜ್ ಆಗಿದೆ ಅಂತ ಅರ್ಥನಾ? ನನ್ನ ಹೆಸರು ಹೇಳ್ತಾನೆ ಇಲ್ಲ. ಫಸ್ಟ್ ಟೈಮ್ ಮೀಟ್ ಮಾಡಬೇಕಾದ್ರೆ ವೈಬ್ರೇಷನ್ ಇತ್ತು. ನಾಳೆ ಬೆಳಗ್ಗೆ ಎದ್ದ ತಕ್ಷಣ ನೀವು ರಮ್ಯಾ ಆದ್ರೆ ಏನ್ ಮಾಡ್ತೀರಾ? ಪ್ರಜಾಕೀಯನ್ನ ಇನ್ನಷ್ಟು ಬೆಳೆಸೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಫೇವರೇಟ್ ಆಕ್ಟ್ರೆಸ್ ಯಾರು? ರಮ್ಯಾ. ಯಾಕೆ ಅವ್ರದ್ದು? ಯಾಕೆ ಅಂದ್ರೆ ಅವರು ಕ್ಯಾರಿ ಮಾಡಿರೋ ವೇ ಇದೆಯಲ್ಲ, ಇವಾಗ್ಲೂ ಕೂಡ ಅದೇ ಅವ್ರದ್ದು ಏನು ಅಭಿಮಾನಿಗಳು ಆಗಿರ್ಬೋದು, ಅವರ ಮಾತಾಡೋದು ರೀತಿ, ಆಮೇಲೆ ಅವ್ರ ಆಕ್ಟಿಂಗ್ ಅಂಡ್ ನಾನು ಚಿಕ್ಕ ಹುಡುಗಿಯಿಂದನೂ ಅವ್ರಿಗೆ ಫ್ಯಾನ್. ನಾನು ಅವ್ರದ್ದು. ನಿಮ್ಗೆ ಚಿಕ್ಕ ಹುಡುಗಿ ಅಂದ್ರೆ ರಮ್ಯಾ ಅವ್ರಿಗೆ ತುಂಬಾ ಏಜ್ ಆಗಿದೆ ಅಂತ ಅರ್ಥನಾ? ಇಲ್ಲ, ನಾನು ಚಿಕ್ಕ ಹುಡುಗಿಯಿಂದ ಲೈಕ್ ನನ್ನ ಸೆಕೆಂಡ್ ಸ್ಟ್ಯಾಂಡರ್ಡ್ ಇರ್ಬೋದು ಅವ್ರ ಫಸ್ಟ್ ಮೂವಿ ರಿಲೀಸ್ ಆದಾಗ. ಸೊ ಫಸ್ಟ್ ಮೂವಿ ರಿಲೀಸ್ ಆದಾಗ ಎರಡನೇ ಕ್ಲಾಸಾ? ಹಾ, 2000 ಸಮಥಿಂಗ್ ಅವ್ರದ್ದು ರಿಲೀಸ್ ಆಗಿದಲ್ಲ. ಸೊ ಯಾವುದು? ಅಭಿ 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 ಸಿನಿಮಾ. ಅಭಿಯಲ್ಲಿ ಅಪ್ಪು ಸರ್ ಮತ್ತೆ ನಾನು ಅವ್ರಿಗೆ ಫ್ಯಾನ್, ರಮ್ಯಾ ಅವ್ರಿಗೆ. ಸೊ ಮೀಟ್ ಮಾಡಿದಾರೆ ಯಾವತ್ತಾದ್ರೂ? ಇಲ್ಲ, ಮೀಟ್ ಮಾಡಬೇಕು ಅಂತ ಆಸೆ ಇದೆ. ಫೇವರೇಟ್ ಹೀರೋ? ಶಿವಣ್ಣ. ಶಿವಣ್ಣ ರೀಸನ್? ನನಗೆ ಅವ್ರ ಸಾಂಗ್ಸ್ ಇಷ್ಟ, ಅವ್ರು ಡ್ಯಾನ್ಸ್ ಮಾಡೋ ರೀತಿ, ಆಕ್ಟಿಂಗು, ಮತ್ತು ಅವ್ರದ್ದು ಏನದು ಲಾಂಗ್ ಇಟ್ಕೊಳ್ಳೋ ಸ್ಟೈಲ್ ಆಗಿರ್ಬೋದು ಇಷ್ಟ ಆಗುತ್ತೆ. ಆಮೇಲೆ ಅವರು ಇವಾಗಿರೋ ರೀತಿನೂ ಕೂಡ ಒಂಥರ ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ತಾರೆ. ಹಂಗಂತ ಎಲ್ಲರೂ ಮಾತಾಡೋಲ್ಲ ಅಂತಲ್ಲ, ಬಟ್ ನಾನು ಅವ್ರನ್ನ ಫಾಲೋ ಮಾಡ್ತೀನಿ. ಸೊ ಎಲ್ಲರೂ ಎಲ್ಲ ಹೀರೋಸು ಇಷ್ಟ ನನಗೆ, ಯಾಕಂದರೆ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಇರುತ್ತೆ. ಸೊ ಶಿವಣ್ಣನ ಡ್ಯಾನ್ಸ್ ಆಗಿರ್ಬೋದು, ಅಪ್ಪು ಸರ್ದು ಡ್ಯಾನ್ಸ್ ಆ್ಯಂಡ್ ಆ್ಯಕ್ಟಿಂಗ್, ದರ್ಶನ್ ಸರ್ದು ಅವ್ರದ್ದು ಡೈಲಾಗ್ ಏನೋ ಡೆಲಿವರಿ ಆಗಿರ್ಬೋದು, ಸುದೀಪ್ ಸರ್ದು ಸ್ಟೈಲ್, ಗಣೇಶ್ ಸರ್ದು ಆ್ಯಕ್ಟಿಂಗ್ ಎಲ್ಲ ಇಷ್ಟ ಆಗುತ್ತೆ. ಪ್ರಮೋದ್ ಅವರ ಫೇವ್ರೆಟ್ ಹೀರೋಯಿನ್? ಅವ್ರಿಗೆ ತುಂಬ ಜನ ಯಾರು ಇಷ್ಟನೇ ಆಗಲ್ವಾ? ಯಾರೋ ಒಬ್ಬರು ಇರ್ತಾರಲ್ವಾ? ರಾಧಿಕಾ ಪಂಡಿತ್. ರೀಸನ್? ತುಂಬ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ರಾಮಾಚಾರಿ ಎಲ್ಲಂತೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬೇರೆ ಹೀರೋಯಿನ್ಗಳು ಯಾರು ಮುದ್ದಾಗಿಲ್ವಾ? ಇದ್ದಾರೆ, ಬಟ್ ನಾನು ಅಷ್ಟು ತಗೊಂಡಿಲ್ಲ. ನನ್ನ ಹೆಸರು ಹೇಳ್ತಾನೆ ಇಲ್ಲ ಅಲ್ಲ, ನಾನು ಅದೇ ನೋಡ್ತಾ ಇದ್ದೆ. ನಿಮ್ನ ಫೇವರೇಟ್ ಹೀರೋ ಅಂತ ಹೇಳಿದಾಗ ನೀವು ಪ್ರಮೋದ್ ಹೆಸರು ತಗೋಬೋದಿತ್ತಲ್ವಾ? ಅಲ್ಲ, ಅವರು ಇಷ್ಟ ಇರೋದು ಅಲ್ಲ. 3 ಜನ ಹೆಸರು ತಗೊಂಡ್ರಿ, ಸುದೀಪ್ ತಗೊಂಡ್ರಿ, ಗಣೇಶ್ ತಗೊಂಡ್ರಿ, ಇವರು ಒಂದು ಹೆಸರಲ್ಲಿ ಆಡ್ ಮಾಡ್ಬೋದಿತ್ತಪ್ಪ. ಆತರ ಹೇಳ್ಬಿಟ್ಟು ಮಾಡಿಸ್ಕೊಳ್ಳಿ. ಬೈ ಚಾನ್ಸ್ ಮೇಘನ ಹೇಳಿದ್ರೆ ನಾನು ಹೇಳ್ತಿದ್ದೆ, ನಾನು ಹೇಳೋಣ ಅಂತ ಅನ್ಕೊಂಡಿದ್ದೆ. ಅವರು ನನ್ನ ಹೆಸರು ಹೇಳ್ತಾರೆ ಅಂತ ಕಾಯ್ತಿದ್ದೆ, ಹೇಳಿಲ್ಲ. ನಾನು ಹೇಳಿದ ತಪ್ಪಾಗ್ಬಿಡುತ್ತೆ. ನಿಮ್ಮ ಫೇವ್ರೆಟ್ ಹೀರೋ? ಉಪ್ಪಿ ಬಾಸ್ ಒಬ್ರೆ. ನನ್ಗೆ ಆವಾಗಿಂದ ಫಸ್ಟು ರವಿಚಂದ್ರನ್ ಸರ್, ಅದು 3ನೇ ಕ್ಲಾಸಿಂದ. ಅದಾದ ನಂತರ ಎ ಸಿನಿಮಾ ಯಾವಾಗ ಬಂತು, ಉಪೇಂದ್ರ ಅವರು ಫ್ಯಾನ್ ಅದು ಈಗಿನವರೆಗೂ ತುಂಬ ಇಷ್ಟ. ಅದಾದ ನಂತರ ದರ್ಶನ್ ಸರು, ಸುದೀಪ್ ಸರು, ಶಿವಣ್ಣ ಎಲ್ಲರೂ ತುಂಬ ಇಷ್ಟ ಆಗ್ತಾರೆ. ಅವ್ರನ್ನೆಲ್ಲ ನೋಡಿ ನಾನು ಒಂದಿಷ್ಟು ಕಲಿತಾ ಬಂದೆ. ಅಂದರೆ ಇವ್ರು ಏನು ಮಾಡ್ತಾರೆ, ಇವ್ರು ಹೇಗೆ ಆ್ಯಕ್ಟ್ ಮಾಡ್ತಾರೆ, ಸೊ ನಾನು ಏನು ತಗೋಬೇಕು ಎಲ್ಲರಿಂದನೂ ತಗೊಂಡಿದ್ದೆ. ಒಂದು ನಾನು ಕಲಿತಾ ಇರೋದು. ಉಪೇಂದ್ರ ಅವ್ರನ್ನ ಮೀಟ್ ಮಾಡೋ ಅವಕಾಶ ಯಾವತ್ತಾದ್ರೂ ಸಿಕ್ಕಿತಾ ನಿಮಗೆ? ಸಿಕ್ಕಿತ್ತು, ನಾನು ಚಾನಲಲ್ಲಿ ಇರಬೇಕಾದ್ರೆ ಅವಕಾಶಗಳು ಸಿಕ್ಕಿತ್ತು, ಮೀಟ್ ಮಾಡಿದ್ದೀನಿ. ಹೇಗಿತ್ತು ಫಸ್ಟ್ ಮೀಟ್ ಮಾಡಿದಾಗ ಫೇವ್ರೆಟ್ ಹೀರೋನ ಮೀಟ್ ಮಾಡೋದಂತ? ಅಯ್ಯೋ, ತುಂಬ ವೈಬ್ರೇಷನ್ ಇತ್ತು. ಫಸ್ಟ್ ಟೈಮ್ ಮೀಟ್ ಮಾಡಬೇಕಾದ್ರೆ ವೈಬ್ರೇಷನ್ ಇತ್ತು, ಖುಷಿ. ಈ ಸಿನಿಮಾನ ಅವ್ರಿಗೆ ತೋರಿಸ್ತೀರಾ? ಸಿನಿಮಾನ ತೋರಿಸೋ ಯೋಚನೆ ಏನಿದ್ದೀರಾ ಉಪೇಂದ್ರ ಅವ್ರಿಗೆ? ಸಿನಿಮಾ ಬೈ ಚಾನ್ಸು ರೀಚ್ ಆದರೆ 100% ನಾನು ಹೋಗಿ ಟಚ್ ಮಾಡ್ತೀನಿ. ಅದು ಯಾಕಂದರೆ ಅವರು ಬ್ಯುಸಿ ಇದ್ದಾರೆ ಇವಾಗ, ಡೈರೆಕ್ಷನ್ ಕೂಡ ಮಾಡ್ತಿದ್ದಾರೆ, ಬ್ಯುಸಿ ಇದ್ದಾರೆ. ಸೊ ಅವಕಾಶ ಸಿಕ್ಕಿದ್ರೆ ನಾನು ಖಂಡಿತ ಹೋಗಿ ಒಂದ್ಸಲ ಕೇಳ್ಕೊಳ್ತೀನಿ. ಅಂದರೆ ಅವರು 100% ಅವ್ರು ಫ್ರೀ ಇದ್ದರೆ ಬಂದೇ ಬರ್ತಾರೆ. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ, ಎಲ್ಲರಿಗೂ ಅಷ್ಟೇ ಸಪೋರ್ಟ್ ಮಾಡ್ತಾರೆ, ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ನೋಡೋಣ, ಜನ ಫಸ್ಟು ರಿಸೀವ್ ಮಾಡಬೇಕು ಈ ಸಿನಿಮಾನ. ಜನ ರಿಸೀವ್ ಮಾಡಿದರೆ 100% ಜನ ರಿಸೀವ್ ಮಾಡಿದ್ದಾರೆ. ಸರ್ ದಯವಿಟ್ಟು ಬನ್ನಿ ಸರ್, ಒಂದ್ಸಲ ಒಂದು ಶೋಗೆ ಬರಲೇಬೇಕು ಅಂತ ರಿಕ್ವೆಸ್ಟ್. ಖಂಡಿತ ನಿಮ್ಮ ಕನಸು ನನಸಾಗಲಿ, ಜನ ರಿಸೀವ್ ಮಾಡಲಿ. ಉಪೇಂದ್ರ ಅವ್ರು ಕೂಡ ನಿಮ್ಮನ್ನ, ಉಪೇಂದ್ರ ಮೀಟ್ ಮಾಡೋವಂಥ ಅವಕಾಶ ಸಿಗಲಿ, ಅವ್ರು ನಿಮ್ಮ ಸಿನಿಮಾ ನೋಡೋವಂಥ ಸಿಚುವೇಶನ್ ಕೂಡ ಕ್ರಿಯೇಟ್ ಆಗಲಿ. ಒಂದು ಇಮ್ಯಾಜಿನೇಷನ್ಗೆ ಹೋಗೋಣ ಇವಾಗ. ನಾಳೆ ಬೆಳಗ್ಗೆ ಎದ್ದ ತಕ್ಷಣ ನೀವು ರಮ್ಯಾ ಆದರೆ ಏನು ಮಾಡ್ತೀರಾ? ಏನೇನು ಮಾಡ್ತೀರಾ? ಆ ಥರ ಆಗಕ್ಕೆ ಸಾಧ್ಯ ಇಲ್ಲ, ಬಟ್ ಆದರೆ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಮಿರರ್ ಅಲ್ಲಿ ಮುಖ ನೋಡ್ಕೊಂಡ್ರೆ ನೀವು ರಮ್ಯಾ ಆಗಿರ್ತೀರಾ? ತುಂಬಾ ಖುಷಿ ಆಗುತ್ತೆ. ನಿಮಗೆ ಖುಷಿ ಆಗುತ್ತೆ ನೀವು ರಮ್ಯಾ ಅಲ್ವಾ ನೀವು ಯಾಕೆ ಎಕ್ಸೈಟ್ ಆಗ್ತೀರಾ ಅಂದ್ರೆ ಇವಾಗ ನಾನು ಅಂದ್ರೆ ನನ್ನ ಕ್ಯಾರೆಕ್ಟರ್ ಸೇಮ್ ಸೋ ಫೇಸ್ ಮಾತ್ರ ರಮ್ಯಾ ಆಗಿರುತ್ತೆ ನೀವು ರಮ್ಯಾ ಓವರ್ಆಲ್ ಸೆಲೆಬ್ರಿಟಿ ಆ ಸ್ಟಾರ್ಡಮ್ ಆ ಪೊಲಿಟಿಷಿಯನ್ ಎಲ್ಲ ರಮ್ಯಾ ಅವರು ನೆಕ್ಸ್ಟ್ ನಾಳೆಗೆ ಏನು ಪ್ಲಾನ್ ಮಾಡ್ಕೊಂಡಿದ್ರು ಆ ಕೆಲಸಗಳು ಮಾಡಬಹುದು ಮಾಡ್ತಿದ್ದೆ ನಾನು ಮೇಬಿ ಅವರು ಇವಾಗ ಪ್ರೊಡಕ್ಷನ್ ಅಲ್ಲಿ ಇದ್ದಾರೆ ಸೋ ಅದರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ರಮ್ಯಾ ಅವರ ಜನಪ್ರಿಯತೆ ಇರಲಿ ರಮ್ಯಾ ಅವರ ಸ್ಟಾರ್ಡಮ್ ಇರಲಿ as a politician ಅವರು ಇರಲಿ ಸಿನಿಮಾ ಮಾಡ್ತೀರಾ ಅಥವಾ politics ಸಿನಿಮಾ ಮಾಡ್ತೀನಿ ಸಿನಿಮಾ ಮಾಡ್ತೀರಾ ಅದೇ ಸೇಮ್ ಕ್ವೆಶ್ಚನ್ ನಿಮಗೆ ಕೇಳ್ತೀನಿ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಉಪೇಂದ್ರ ಆದರೆ ಏನು ಮಾಡ್ತೀರಾ ಪ್ರಾಜೆಕ್ಟ್ ಲಿಯನ್ನ ಇನ್ನಷ್ಟು ಬೆಳೆಸೋದಕ್ಕೆ ಟ್ರೈ ಮಾಡ್ತೀನಿ ಸಿನಿಮಾ ಮಾಡ್ತೀನಿ ಮನೆ ಮನೆಗೆ ಹೋಗಿ ಪ್ರಾಜೆಕ್ಟ್ ಲಿಯ ಏನೋ ಒಂದು ಬದಲಾವಣೆ ತರ್ತೀವಿ ಅಂತ ಹೇಳಿ ಮನೆ ಮನೆಗೆ ಹೋಗ್ತೀನಿ ಸಿನಿಮಾ ಮಾಡಲ್ಲ ಸಿನಿಮಾ ಮಾಡ್ತೀನಿ ಅದು ಆಡಿಯನ್ಸ್ ಗೋಸ್ಕರ ಮಾಡ್ತೀನಿ ಅಭಿಮಾನಿಗಳಿಗೋಸ್ಕರ ಏನೆಲ್ಲ ತಲೆಯಲ್ಲಿ ಓಡಬಹುದು ನಿಮಗೆ ಅಷ್ಟೊಂದು ಕ್ರೌಡ್ ಫ್ಯಾನ್ ಫಾಲೋಯಿಂಗ್ ಇದೆ ಅವರಿಗೆ ಅಷ್ಟೊಂದು ಜನಪ್ರಿಯತೆ ಇದೆ ಉಪೇಂದ್ರ ಆಗ್ಬಿಟ್ಟಿದ್ದೀರಾ ಬೆಳಗ್ಗೆ ನಿಮಗೆ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ ನಿಮ್ಮ ತುಂಬಾ ಜನ ಕ್ಯೂ ಪ್ರೊಡ್ಯೂಸರ್ಗಳು ಕ್ಯೂ ನಿಂತ್ಕೊಂಡಿದ್ದಾರೆ ನಿಮ್ಮ ಮೀಟ್ ಮಾಡೋಕ್ಕೆ ಡೈರೆಕ್ಟರ್ಗಳು ಕ್ಯೂ ನಿಂತ್ಕೊಂಡಿದ್ದಾರೆ ಏನು ಮಾಡ್ತೀರಾ ಅವಾಗ ಯಾವ ಥರ ಸ್ಟೋರಿಗಳನ್ನ ಸೆಲೆಕ್ಟ್ ಮಾಡ್ತೀರಾ ಬದಲಾವಣೆ ಇದೆ ಬದಲಾವಣೆ ಬದಲಾಗ್ರಿ ಜನರೇ ಬದಲಾಗಿ ಇದು ನಮ್ಮ ಸರ್ಕಾರ ಅಲ್ಲ ನಮ್ಮ ನಾವು ಬ್ಯೂಟಿಫುಲ್ ಪ್ರಪಂಚನ ಸೃಷ್ಟಿ ಮಾಡಬೇಕು ಮಾಡೋಣ ಎದ್ದೇಳಿ ಅಂತ ಹೇಳಿ ಸಿನಿಮಾ ಮಾಡಿದ್ರೆ ಯಾವ ತರ ಸಿನಿಮಾ ಮಾಡ್ತೀರಾ ಸಿನಿಮಾ ಅಂದ್ರೆ ಡೈರೆಕ್ಷನ್ ಮಾಡ್ತೀನಿ ಡೈರೆಕ್ಷನ್ ಮಾಡ್ತೀರಾ ನೀವೇ ಅಂದ್ರೆ ಉಪೇಂದ್ರ ಅವ್ರ ಆಗ ಅಥವಾ ಬೋಪಣ್ಣ ಆಗ ಉಪೇಂದ್ರ ಆಗಿ ಡೈರೆಕ್ಷನ್ ಮಾಡ್ತೀನಿ ಜನಗಳಿಗೆ ಅದೇ ತರ ಇಷ್ಟ ಅವಾಗ ಪ್ರಮೋದ್ ಎಲ್ಲರೂ ಕಾಣ ಸಿಕ್ಕಿದ್ರೆ ಮರ್ತು ಬಿಡ್ತೀನಲ್ಲ ಪ್ರಮೋದ್ ಬೋಪಣ್ಣ ಅಂದ್ರೆ ಮರ್ತು ಬಿಡ್ತೀನಿ ಉಪೇಂದ್ರ ಆಗಿರ್ತಿದ್ದಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್ ಚಾನೆಲ್ ಸಮಾಜದಲ್ಲಿ ನಡೆಯುವಂತ ಒಳ್ಳೇದು ಕೆಟ್ಟದನ್ನ ನಿರ್ಭಯವಾಗಿ ಹೊಸ ತರ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಪ್ರಜಾಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ